ನಮಸ್ಕಾರ ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಬಡವರ ಬಂಧು ದೀನ ದಲಿತನ ಆಶಾಕಿರಣ ಬಂಡೆಪ್ಪ ಕಾಶಂಪುರವರ 56ನೇ ಜನ್ಮದಿನದ ಬೆಂಗಳೂರಿನ ಜೆಪಿ ಭವನದಲ್ಲಿ ಅದ್ದೂರಿಯಿಂದ ಆಚರಣೆ. ಬೀದರ್ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ವೈದ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್, ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಅವ್ಯವಸ್ಥೆಗೆ ಕಾರಣೀಕರ್ತರ ವಿರುದ್ಧ ನಿರ್ದಿಷ್ಟವಾಗಿ ಕ್ರಮ. ಸುಧಾಕರ್ ರೈತರಿಗೆ ಕಳಪೆ ಮಟ್ಟದ ಬಿತ್ತನೆ ಬೀಜ ವಿತರಣೆ ಮಾಡಿದ. ಕೃಷಿ ಇಲಾಖೆಯ ಜೆಡಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ. ರೈತರಿಂದ ಸರ್ಕಾರದ ವಿರುದ್ಧ ಆಕ್ರೋಶ. ಬೀದರ್ ಜಿಲ್ಲಾ ಪಂಚಾಯತ್ ಸಾಮಾನ್ಯ ಸಭೆಯಲ್ಲಿ 2020-21ನೇ ಸಾಲಿನ ವಾರ್ಷಿಕ ಕ್ರಿಯೋಜನೆ ಮಂಡನೆ. ಬೀದರ್ ನಗರ ಸಭೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಮಾಜಿ ಸಚಿವ ಹಾಗೂ ಬೀದರ್ ಶಾಸಕ ರಹೀಂ ಖಾನ್. ಸುದ್ದಿಯ ವಿವರಗಳು. ಬಡವರ ಬಂಧು ದೀನ ದಲಿತರ ದಾತ ಧೀಮಂತ್ ನಾಯ್ಕ, ರೈತರ ಕಣ್ಮಣಿ ಯುವಕರ ಆಶಾಕಿರಣ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಬಂಡೆಪ್ಪ ಕಾಶಂಪುರವರ 56ನೇ ಜನ್ಮದಿನವನ್ನು ಬೆಂಗಳೂರಿನ ಜೆಪಿ ಭವನದಲ್ಲಿ ಜೆಡಿಎಸ್ ಪಕ್ಷದ ವರಿಷ್ಠ ನಾಯಕ ಎಚ್ಡಿ ದೇವೇಗೌಡರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅದ್ದೂರಿ ಆಚರಣೆ ಮಾಡಲಾಯಿತು. ಮಾಜಿ ಸಹಕಾರ ಸಚಿವರು ಹಾಗೂ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶಂಪುರವರ 56ನೇ ಜನ್ಮದಿನಾಚರಣೆಯನ್ನು ಬೆಂಗಳೂರಿನ ಜಯಪ್ರಕಾಶ್ ನಾರಾಯಣ್ ಜೆಪಿ ಭವನದಲ್ಲಿ ಜೆಡಿಎಸ್ ವರಿಷ್ಠ ನಾಯಕರು ಹಾಗೂ ರಾಜ್ಯಸಭೆ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾಗಿರುವ ಎಚ್ಡಿ ದೇವೇಗೌಡರ ಸಮ್ಮುಖದಲ್ಲಿ ಕೇಕ್ ಕತ್ತರಿಸುವ ಮೂಲಕ ಸರಳವಾಗಿ ಆಚರಣೆ ಮಾಡಲಾಯಿತು. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಕೇಕ್ ಕತ್ತರಿಸಿ ಜೆಡಿಎಸ್ ಶಾಸಕಾಂಗ ಪಕ್ಷದ ಉಪನಾಯಕ ಬಂಡೆಪ್ಪ ಕಾಶಂಪುರವರಿಗೆ ತಿನ್ನಿಸುವ ಮೂಲಕ ಹುಟ್ಟುಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್ಡಿ ರೇವಣ್ಣ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು, ನಾಯಕರು ಮತ್ತು ಅಭಿಮಾನಿಗಳು ಕಾರ್ಯಕರ್ತರು ಇದ್ದರು. ಈ ಮುನ್ನ ಬಂಡೆಪ್ಪ ಕಾಶಂಪುರ ಅವರು ಧರ್ಮಪತ್ನಿ ಶ್ರೀಮತಿ ನಳಿನಿ ಜೊತೆಯಲ್ಲಿ ಬೆಂಗಳೂರಿನ ಅಂಬಭವನಿ ಮಂದಿರಕ್ಕೆ ಹೋಗಿ ವಿಶೇಷ ಪೂಜೆ ಸಲ್ಲಿಸಿ ದರ್ಶನ ಆಶೀರ್ವಾದ ಪಡೆದರು. ಜಾತ್ಯತೀತ ಜನತಾ ದಳ ಪಕ್ಷದ ಪರಿಶಿಷ್ಟ ಜಾತಿ ವಿಭಾಗದ ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಸೋನಿ ನೈನ್ ನ್ಯೂಸ್ ಸುದ್ದಿವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕ ದೇವೇಂದ್ರ ರಾಮಚಂದ್ರ ಸೋನಿಯವರು ಬಡವರ ಬಂಧು ಧೀಮಂತ್ ನಾಯಕ, ರೈತರ ಕಣ್ಮಣಿ ಯುವಕರ ಮತ್ತು ದೀನ ದಲಿತರ ಆಶಾಕಿರಣ ಮಾಜಿ ಸಚಿವರು ಹಾಗೂ ಬೀದರ್ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಬಂಡೆಪ್ಪ ಕಾಶಂಪುರವರಿಗೆ 56ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರಿದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಬೀದರ್ ನಗರದಲ್ಲಿರುವ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯಲ್ಲಿ ಎಂಆರ್ಐ, ಸಿಟಿ ಸ್ಕ್ಯಾನ್, ಸೋನೋಗ್ರಾಫಿ, ಎಕ್ಸ್ರೇ ಮುಂತಾದ ಘಟಕಗಳಿಗೆ ಚಾಲನೆ ನೀಡಿದ ಬಳಿಕ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಸಮಂಗಣದಲ್ಲಿ ಜನಪ್ರತಿನಿಧಿಗಳು ಮತ್ತು ವೈದ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಆಸ್ಪತ್ರೆಯ ಬಗ್ಗೆ ಸಮಗ್ರ ಮಾಹಿತಿ ಪಡೆದರು. ಬೀದರ್ ನಗರದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯ ಸಮ್ಮಂಗಣದಲ್ಲಿ ಜನಪ್ರತಿನಿಧಿಗಳು ಮತ್ತು ವೈದ್ಯಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ಆಸ್ಪತ್ರೆಯ ಬಗ್ಗೆ ಸಮಗ್ರ ಮಾಹಿತಿ ಪಡೆದು ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಬೆಂಗಳೂರಿನಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳ ಸಭೆಗೆ ವ್ಯವಸ್ಥೆ ಮಾಡಿಸಿ ಬೀದರ್ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಬ್ರಿಮ್ಸ್ ಸುಧಾರಣೆಯ ಬಗ್ಗೆ ಸಮಗ್ರ ಚರ್ಚಿಸಿ ಇಲ್ಲಿನ ಅವ್ಯವಸ್ಥೆಗೆ ಲಗಾಮು ಹಾಕುವುದಾಗಿ ಹೇಳಿದರು. ನಮಗೆ ಸಾಕಾಗಿ ಹೋಗಿದೆ ಈ ಬ್ರಿಮ್ಸ್ ಬೌದ್ಧಿಕ ಆಸ್ಪತ್ರೆಯ ಅವ್ಯವಸ್ಥೆ ನೋಡಿ ನೋಡಿ ಎಂದು ಸಭೆಯಲ್ಲಿದ್ದ ಎಲ್ಲ ಶಾಸಕರು ಇದೇ ವೇಳೆ ತಮ್ಮಲ್ಲಿದ್ದ ಅಸಮಾಧಾನವನ್ನು ಹೊರಹಾಕಿದರು. ಬ್ರಿಮ್ಸ್ ಅನ್ನು ಸರಿದಾರಿಗೆ ತರಲು ತಾವು ಈ ವಿಷಯವನ್ನು ಸವಾಲಾಗಿ ಸ್ವೀಕರಿಸುವುದಾಗಿ ಸಚಿವರು ಪ್ರತಿಕ್ರಿಯಿಸಿದಾಗ ಸಭೆಯಲ್ಲಿದ್ದ ಎಲ್ಲರೂ ಚಪಾಳೆ ತಟ್ಟಿದರು. ಬ್ರಿಮ್ಸ್ನಲ್ಲಿ 71 ಗ್ರೂಪ್ ಎ, 1 ಗ್ರೂಪ್ ಬಿ, 135 ಗ್ರೂಪ್ ಸಿ, 82 ಗ್ರೂಪ್ ಡಿ ಸೇರಿ 289 ಹುದ್ದೆಗಳು ಹಾಗೂ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಗ್ರೂಪ್ ಎ 12, ಗ್ರೂಪ್ ಬಿ 2, ಗ್ರೂಪ್ ಸಿ 71 ಮತ್ತು ಗ್ರೂಪ್ ಡಿ 15 ಸೇರಿ ಒಟ್ಟು 389 ಹುದ್ದೆಗಳು ಭರ್ತಿಯಾಗುವುದು ಬಾಕಿ ಇದೆ ಎಂದು ಬ್ರಿಮ್ಸ್ ನಿರ್ದೇಶಕರಾದ ಡಾಕ್ಟರ್ ಶಿವಕುಮಾರ್ ಅವರು ಪ್ರಾತ್ಯಕ್ಷಿಕೆ ಮೂಲಕ ಸಭೆಗೆ ಮಾಹಿತಿ ನೀಡಿದರು. ಬ್ರಿಮ್ಸ್ನಲ್ಲಿ ಇದುವರೆಗೆ ಖಾಲಿ ಇರುವ 5 ಪ್ರೊಫೆಸರ್, 3 ಅಸೋಸಿಯೇಟ್ ಪ್ರೊಫೆಸರ್ ಮತ್ತು 8 ಅಸಿಸ್ಟೆಂಟ್ ಪ್ರೊಫೆಸರ್ಗಳ ಹುದ್ದೆಗಳ ನೇಮಕಾತಿ ನಡೆಯುವ ಪ್ರಕ್ರಿಯೆಯು ಶೀಘ್ರ ಆರಂಭವಾಗಬೇಕು ಎಂದು ಸಚಿವರು ಇದೇ ವೇಳೆ ನಿರ್ದೇಶನ ನೀಡಿದರು. 13 ವರ್ಷದ ಈ ಕಾಲೇಜಿಗೆ ಇದುವರೆಗೆ ಆಡಳಿತಾಧಿಕಾರಿ ಇಲ್ಲವೆಂದರೆ ಹೇಗೆ? ಒಟ್ಟು ಮಂಜೂರಾದ 1085 ಹುದ್ದೆಗಳ ಪೈಕಿ ಇದುವರೆಗೆ 389 ಹುದ್ದೆಗಳು ಭರ್ತಿಯಾಗಿಲ್ಲ ಅಂದರೆ ಹೇಗೆ ಎಂದು ಪ್ರಶ್ನಿಸಿದ ಸಚಿವರು ಈ ಬೌದ್ಧಿಕ ಆಸ್ಪತ್ರೆಯಿಂದ ಜನರಿಗೆ ಅನುಕೂಲವಾಗುತ್ತಿಲ್ಲ ಎಂದರೆ 100 ಕೋಟಿ ಹಣ ವ್ಯಯಿಸಿ ನಿರ್ಮಿಸಿದ ಆಸ್ಪತ್ರೆಯು ಯಾವ ಪುರುಷಾರ್ಥಕ ಇರಬೇಕು ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಇದೇ ವೇಳೆ ಸಂಸದರಾದ ಭಗವಂತ ಖೂಬ್ ಅವರು ಮಾತನಾಡಿ ಹಲವಾರು ಬಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಸಭೆ ನಡೆಸಿ ತಿಳಿಸಿದರೂ ಇದುವರೆಗೆ ಸುಧಾರಣೆ ಆಗುತ್ತಿಲ್ಲ ಎಂದು ಅಸಮಾಧಾನ ತೋರಿದರು.
ಆಸ್ಪತ್ರೆಗೆ ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿದರೂ ಜನತೆಗೆ ಇಲ್ಲಿ ಸರಿಯಾಗಿ ಚಿಕಿತ್ಸೆ ಸಿಗದೆ ಸೋಲಾಪುರ್ ಹೈದರಾಬಾದ್ ಹೋಗುವಂತಾಗಿದೆ ಎಂದು ಶಾಸಕರಾದ ರಹೀಂ ಖಾನ್ ತಿಳಿಸಿದರು. ಬಹಳಷ್ಟು ವರ್ಷಗಳಿಂದ ಇಲ್ಲಿವರೆಗೆ ಬ್ರಿಮ್ಸ್ ಸುಧಾರಣೆ ವಿಷಯವು ಸಭೆಗೆ ಮಾತ್ರ ಸೀಮಿತವಾಗುತ್ತದೆ, ಸುಧಾರಣೆ ಆಗುತ್ತಿಲ್ಲ ಎಂದು ಶಾಸಕರಾದ ರಾಜಶೇಖರ್ ಪಾಟೀಲ್ ಧನಿಗೂಡಿಸಿದರು. ಇಲ್ಲಿ ಸರಿಯಾದ ಆಡಳಿತ ವ್ಯವಸ್ಥೆ ಇಲ್ಲ, ಇಲ್ಲಿನ ಸಮಸ್ಯೆ ನಿಮ್ಮಿಂದಾದರೂ ತೊಲಗಲಿ ಎಂದು ಶಾಸಕರಾದ ಬಿ ನಾರಾಯಣರಾವ್ ಅವರು ಸಚಿವರಲ್ಲಿ ಮನವಿ ಮಾಡಿದರು. ಕೋವಿಡ್ 19 ಹಿನ್ನೆಲೆಯಲ್ಲಿ ಜೂನ್ 14ರಂದು ಬ್ರಿಮ್ಸ್ ಬೌದ್ಧಿಕ ಆಸ್ಪತ್ರೆಯಲ್ಲಿನ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಮಹಾರಾಷ್ಟ್ರ ರಾಜ್ಯದಿಂದ ಬೀದರ್ ಜಿಲ್ಲೆಗೆ ಬರುವವರಿಗೆ ಕಡ್ಡಾಯ ತಲಾ 7 ದಿನಗಳ ಕಾಲ ಸಾಂಸ್ಥಿಕ ಮತ್ತು ಹೋಮ್ ಕ್ವಾರಂಟೈನ್ಗೆ ವ್ಯವಸ್ಥೆ ಮಾಡಬೇಕು ಎಂದರು. ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು ಮಹಾರಾಷ್ಟ್ರ, ತೆಲಂಗಾಣ, ತಮಿಳುನಾಡು ಸೇರಿದಂತೆ ಹೊರ ರಾಜ್ಯಗಳಿಂದ ಬರುವವರ ಮೇಲೆ ತೀವ್ರ ನಿಗಾ ಇಡಬೇಕು, ಎಲ್ಲ ರೀತಿಯ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ವೈಜ್ಞಾನಿಕ ರೀತಿಯಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ಮಾಡಿಸಲು ಕ್ರಮ ವಹಿಸಬೇಕು ಎಂದು ಸಚಿವರು ಸಲಹೆ ಮಾಡಿದರು. ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ರಚಿಸಿರುವಂತೆ ನಗರ ಪ್ರದೇಶದಲ್ಲೂ ಕೂಡ ಟಾಸ್ಕ್ ಫೋರ್ಸ್ ಸಮಿತಿಗಳನ್ನು ರಚಿಸಿ ಕೋವಿಡ್ 19 ನಿರ್ವಹಣೆಯನ್ನು ಬೀದರ್ ಜಿಲ್ಲಾದ್ಯಂತ ಅಚ್ಚುಕಟ್ಟಾಗಿ ಮಾಡಬೇಕು ಎಂದು ಸೂಚಿಸಿದರು. ಬೀದರ್ನಲ್ಲಿ 370 ಕೋವಿಡ್ ಸೋಂಕಿತರಿದ್ದಾರೆ, 203 ಜನರು ಕೋವಿಡ್ನಿಂದ ಗುಣಮುಖರಾಗಿದ್ದಾರೆ. ಇದುವರೆಗೆ 31,928 ಸ್ಯಾಂಪಲ್ ಟೆಸ್ಟ್ ಮಾಡಿಸಲಾಗಿದೆ. ಜಿಲ್ಲೆಯಲ್ಲಿ 141 ಸಾರಿ ಮತ್ತು 1763 ಐಎಲ್ಐ ಪ್ರಕರಣಗಳ ಸಮೀಕ್ಷೆ ನಡೆಸಲಾಗಿದೆ. ಮಹಾರಾಷ್ಟ್ರ ರಾಜ್ಯದಿಂದ ಇದುವರೆಗೆ ಜಿಲ್ಲೆಗೆ ಆಗಮಿಸಿದ 17,000 ಜನರ ಪೈಕಿ ಈಗಾಗಲೇ 16,800 ಜನರ ಗಂಟಲು ದ್ರವದ ಮಾದರಿ ಪರೀಕ್ಷೆ ನಡೆಸಲಾಗಿದೆ. ಐಸಿಯುನಲ್ಲಿ 6 ಜನರು, ವೆಂಟಿಲೇಟರ್ನಲ್ಲಿ 2 ಇದ್ದಾರೆ ಎಂದು ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಅವರು ಸಭೆಗೆ ಮಾಹಿತಿ ನೀಡಿದರು. ಅಂತರಾಜ್ಯಗಳಿಂದ ಬೀದರ್ಗೆ ಬಂದಿರುವ 25,000 ಹೆಚ್ಚಿನ ಜನರ ಪೈಕಿ ಈಗಾಗಲೇ 19,000 ಜನರ ಸ್ಯಾಂಪಲ್ ಟೆಸ್ಟ್ ಮಾಡಿಸಲಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 54 ಕಂಟೈನ್ಮೆಂಟ್ ಝೋನ್ಗಳಿವೆ. ಇದುವರೆಗೆ 121,373 ಜನರು ಆರೋಗ್ಯ ಸೇತು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡಿದ್ದಾರೆ ಎಂದು ಜಿಲ್ಲಾಧಿಕಾರಿಗಳು ಬೀದರ್ ಜಿಲ್ಲೆಯಲ್ಲಿನ ಕೋವಿಡ್ 19 ಸಮಗ್ರ ಮಾಹಿತಿ ನೀಡಿದರು. ಈ ವೇಳೆ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜ್ಞಾನೇಂದ್ರ ಕುಮಾರ್ ಗಂಗ್ವರ್ ಅವರು ಮಾತನಾಡಿ, ಬೀದರ್ ಜಿಲ್ಲೆಯಂತ ಇದುವರೆಗೆ 884 ಟಾಸ್ಕ್ ಫೋರ್ಸ್ ಸಮಿತಿಗಳನ್ನು ರಚಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿಎಲ್ ನಾಗೇಶ್ ಅವರು ಮಾತನಾಡಿ, ಕೋವಿಡ್ 19 ಬಂದಾಗಿನಿಂದಲೂ ಜಿಲ್ಲೆಯ ಗಡಿಭಾಗದಲ್ಲಿನ ಎಲ್ಲ ಚೆಕ್ಪೋಸ್ಟ್ಗಳನ್ನು ಬಿಗಿಗೊಳಿಸಿ ಕಾರ್ಯನಿರ್ವಹಿಸಲಾಗುತ್ತದೆ ಎಂದು ತಿಳಿಸಿದರು. ಈ ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಚಿದ್ರಿ, ಸಂಸದರಾದ ಭಗವಂತ್ ಖೂಬಾ, ಡಾಕ್ಟರ್ ಉಮೇಶ್ ಜಾಧವ್, ಶಾಸಕರಾದ ರಹೀಂ ಖಾನ್, ರಾಜಶೇಖರ್ ಪಾಟೀಲ್, ಬಿ ನಾರಾಯಣರಾವ್, ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್, ಅಪರ ಜಿಲ್ಲಾಧಿಕಾರಿ ರುದ್ರೇಶ್ ಘಾಳಿ, ಡಿಎಚ್ಒ ಡಾಕ್ಟರ್ ವಿಜಿ ರೆಡ್ಡಿ, ಡಿಎಸ್ಒ ಡಾಕ್ಟರ್ ಕೃಷ್ಣರೆಡ್ಡಿ, ವೈದ್ಯಾಧಿಕಾರಿಗಳಾದ ಡಾಕ್ಟರ್ ರತಿಕಾಂತ್ ಸ್ವಾಮಿ, ಡಾಕ್ಟರ್ ವಿಜಯಕುಮಾರ್ ಅಂತಪ್ಪನವರ್, ಡಾಕ್ಟರ್ ದೀಪಾ ಖಂಡ್ರೆ, ಡಾಕ್ಟರ್ ಇಂದುಮತಿ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ಅವರನ್ನು ನಾಲ್ಕೇ ಸತಿ ಬಂದು ಕೇಳಿದ್ರೆ ನಾ ಕೂಡಲಪ್ಪ ಕೋವಿಡ್ ಡ್ಯೂಟಿ ಏನಾದರೂ ಪ್ರಶ್ನೆ ಪ್ರಕಾರ ಬರಬೇಕು ಅಂತ ಹೇಳಿದ್ರು. ಈಗ ಅವ್ರು ಬೇಕಂತೇಳಿ ಅವ್ರಿಗೆ ಹಚ್ಚಿ ಪಾರಾಗಿ ಹಚ್ಚಿ ಚುಚ್ಚು ಇರುತ್ತೆ. ಮೇಡಮ್ ಹಾಕ್ರಿ, ಮೇಡಮ್ ಪೂರ ಕಹಾನಿ ಸುನಾ ಸಾಧನೆ ಮೇಡಮ್ ಹಾಕ್ರಿ. ರಾಜಶೇಖರ್ ಪಟೇಲ್ ಅವರು ಇದನ್ನು ಬಂದ್ರೆ ಅಣ್ಣ ಎಲ್ಲ ಕತೆ ಹೇಳಿದ್ರು ಅಂದ. ಸರ್ ಜಿ ಸರ್ ಜಿ ಸರ್ ಜಿ
सर मोबाइल है, मोबाइल रख दो सर। सर डायरेक्टर ನಾವೆಲ್ಲ ಸೇರಿ ಮೊದಲು ಬೀದರ್ನ ಇವತ್ತು ವೈದ್ಯಕೀಯ ಶಿಕ್ಷಣ ಸಂಸ್ಥೆ ಬಗ್ಗೆ ಸಭೆಯನ್ನು ಮಾಡಿದ್ವಿ. ಇದು 13 ವರ್ಷಗಳಾಗಿದ್ರೂ ಕೂಡ ಈ ಸಂಸ್ಥೆಯಲ್ಲಿ ಅನೇಕ ನ್ಯೂನತೆಗಳು ಮೇಲ್ನೋಟಕ್ಕೆ ನಮಗೆ ಕಂಡು ಬಂದಿದೆ ಮತ್ತು ಪದೇ ಪದೇ ದೂರುಗಳು ಕೂಡ ಹಿಂದೆ ಬರ್ತಾ ಇತ್ತು ನನಗೆ. ಅದಕ್ಕೋಸ್ಕರನೇ ವಿಶೇಷವಾಗಿ ಈ ಸಭೆ ಮಾಡಬೇಕು, ಇದೆಲ್ಲವನ್ನು ಕೂಡ ನಾನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ದೀವಿ. ಹಾಗಾಗಿ ಅನೇಕ ವಿಷಯಗಳು ಬೆಳಕಿಗೆ ಬಂದಿದೆ, ನಮ್ಮ ಗಮನಕ್ಕೆ ಬಂದಿದೆ. ಇವತ್ತು ಈ ನ್ಯೂನತೆಗಳನ್ನೆಲ್ಲ ಕೂಡ ಸರಿ ಮಾಡಿ ಈ ಸಂಸ್ಥೆಯನ್ನು ಮತ್ತೆ ಈ ಆಶಯ ಏನಿದೆ ನಮ್ಮ ಸರ್ಕಾರದ ಆಶಯ ಅತ್ಯಂತ ಕಡು ಬಡವರಿಗೆ ಈ ಜಿಲ್ಲೆಯ ಕಟ್ಟಕಡೆಯ ವ್ಯಕ್ತಿಗೆ ಸಮಾಜದಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಏನಿದೆ ಅಂಥವರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಲಭಿಸಬೇಕು ಅಂತೇಳಿ ಅದು ಆ ಆಶಯ ಈಡೇರುವಂಥ ನಿಟ್ಟಿನಲ್ಲಿ ಈ ಸಂಸ್ಥೆಯನ್ನು ಇವತ್ತು ಸಂಪೂರ್ಣವಾಗಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ಇದನ್ನು ತೆಗೆದುಕೊಂಡು ಹೋಗಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಪಕ್ಷಾತೀತವಾಗಿ ನಮ್ಮ ಶಾಸಕ ಸ್ನೇಹಿತರುಗಳು ಕೂಡ ಹೇಳಿದ್ದಾರೆ, ಸಂಪೂರ್ಣ ಸಹಕಾರವನ್ನು ಕೊಡ್ತೇವೆ ಸರ್ಕಾರಕ್ಕೆ. ತಾವು ಇದನ್ನು ಒಂದು ವೈಶಿಷ್ಟ್ಯವಾಗಿ ಈ ಸಂಸ್ಥೆಯನ್ನು ಬೆಳೆಸಬೇಕು ಅನ್ನೋ ಮಾತುಗಳನ್ನು ಕೂಡ ಹೇಳಿದ್ದಾರೆ. ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ಎಲ್ಲ ಶಾಸಕರಿಗೂ ನಮ್ಮ ಸಂಸತ್ ಸದಸ್ಯರಿಗೂ ಚುನಾಯಿತ ಪ್ರತಿನಿಧಿಗಳಿಗೆ ನಾನು ವಿಶೇಷವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆದರೆ ಅವರಿಗೆ ಸಹಕಾರದ ಅಗತ್ಯ ಬೇಕಿದೆ. ಸಂಪೂರ್ಣ ಸಹಕಾರ ಅವರಿಗೆ ಸರ್ಕಾರದ ವತಿಯಿಂದ ನಾವು ಕೊಡ್ತೇವೆ. ನಮ್ಮ ನಿರ್ದೇಶಕರು ಕೂಡ ನಾನು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ, ಬೀದರನ್ನು ಸರಿದಾರಿಗೆ ತರಲಿಕ್ಕೆ ಒಂದು ಸವಾಲಾಗಿ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಹಾಗಾಗಿ ಏನು 13 ವರ್ಷದಲ್ಲಿ ಲೋಪದೋಷಗಳನ್ನು ಸರಿ ಮಾಡಲಿಕ್ಕೆ ಆಗಿರಲಿಲ್ಲ ಅದನ್ನು ಸರಿ ಮಾಡುವಂಥ ಹೊಣೆಗಾರಿಕೆಯನ್ನು ಕೂಡ ನಾನು ಸ್ವೀಕಾರ ಮಾಡ್ತಾ ಇದ್ದೇನೆ. ಸ್ವೀಕಾರ ಮಾಡಿ ಇದನ್ನು ಪದೇ ಪದೇ ಸಭೆಗಳ ಮೂಲಕ ಏನು ಇವತ್ತು ಸಿಬ್ಬಂದಿ ವಿಶೇಷವಾಗಿ ಬೋಧಕ ಸಿಬ್ಬಂದಿಯನ್ನು ತುಂಬಿಸುವಂಥ ಕೆಲಸ, ಬೋಧಕ ಏತ್ರವಾಗಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕೂಡ ಸಂಪೂರ್ಣವಾಗಿ ತುಂಬಿಸುವಂಥ ಕೆಲಸ ಮಾಡಿ ಇರ್ತಕ್ಕಂಥ ಇವತ್ತು ನಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಇವತ್ತು ಭಾಳಷ್ಟು ಕ್ರೋಢೀಕರಿಸಿದ್ದೀವಿ. ಇವತ್ತು ಸಂಸ್ಥೆಯಲ್ಲಿ ಕೂಡ ಇನ್ನೂ ಕೂಡ ಹಣ ನಮ್ಮಲ್ಲಿದೆ, ಅದನ್ನು ಸದ್ಬಳಕೆ ಮಾಡಿಕೊಂಡು ಮೂಲಭೂತ ಸೌಕರ್ಯಗಳು ಮತ್ತು ಚಿಕಿತ್ಸೆಗೆ ಬೇಕಾದಂಥ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಉಪಕರಣಗಳು ಇವೆಲ್ಲವನ್ನು ಕೂಡ ನಾವು ಇಲ್ಲಿ ಖರೀದಿ ಮಾಡಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಇವತ್ತು ರೈತಾಪಿ ಜನ ಬಡವರಿಗೆ ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೊಡುವಂಥ ಕೆಲಸ ನಾವು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಸಭೆಯಲ್ಲಿ ಸಾಮೂಹಿಕವಾಗಿ ನಾವೆಲ್ಲ ಕೂಡ ತೆಗೆದುಕೊಂಡಿದ್ದೀವಿ. ಬೀದರ್ನಗರದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು, ನಾನು ಬೆಂಗಳೂರಿಗೆ ಹೋದ ಕೂಡಲೇ ಬೀದರ್ ಬ್ರಿಮ್ಸ್ ಆಸ್ಪತ್ರೆಯ ಎಸ್ಬಿ ಪ್ರಕರಣದ ಕಡತವನ್ನು ತೆಗೆಯಲು ಉನ್ನತ ಅಧಿಕಾರಿಗಳಿಗೆ ಹೇಳುತ್ತೇನೆ, ಇದರಲ್ಲಿ ತಪ್ಪಿಸ್ಥರ ವಿರುದ್ಧ ಸರ್ಕಾರ ನಿರ್ದಕ್ಷಿಣವಾಗಿ ಕ್ರಮ ಕೈಗೊಳ್ಳಲಿದೆ ಎಂದ ಅವರು, ಅಲ್ಲದೆ ಲಾಕ್ಡೌನ್ನಿಂದ ಭಾರತ ಲಾಕ್ಡೌನ್ ಆಗುತ್ತದೆ ಎಂದರು. ಬೀದರ್ನಗರದ ಬ್ರಿಮ್ಸ್ ಬೋಧಕ ಆಸ್ಪತ್ರೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರು, ಬೇರೆ ಬೇರೆ ವೈರಸ್ಗಳಿಗೆ ಹೋಲಿಸಿದರೆ ಕೊರೋನಾ ವೈರಸ್ ಹೆಚ್ಚು ಹರಡುವ ಲಕ್ಷಣ ಹೊಂದಿದೆ, ಮಾತನಾಡುವಾಗ ಇಂಜುಲಿನ ಮೂಲಕ ಇತರರಿಗೆ ಹರಡುವ ಸಾಧ್ಯತೆ ಹೆಚ್ಚಿದೆ, ಆದ್ದರಿಂದ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸಲು ಕಾಳಜಿ ವಹಿಸಬೇಕು ಎಂದರು. ಕೊರೋನಾ ನಿಗ್ರಹಕ್ಕೆ ಮಾಸ್ಕ್ ರಾಮಬಾಣವಿದ್ದಂತೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆಯು ಅತ್ಯಂತ ಸ್ಪಷ್ಟವಾಗಿ ಹೇಳಿದೆ, ಆದ್ದರಿಂದ ಜನರು ಮಾಸ್ಕ್ ಧರಿಸುವುದನ್ನು ರೂಢಿಸಿಕೊಂಡು ಕೊರೋನಾದಿಂದ ದೂರವಿರಬಹುದು ಎಂದವರು ಜಿಲ್ಲೆಯ ಸಾರ್ವಜನಿಕರಲ್ಲಿ ಮನವಿ ಮಾಡಿದರು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ, ಶುಚಿತ್ವ ಕಾಯ್ದುಕೊಳ್ಳಬೇಕು, ಪದೇ ಪದೇ ಸಾಬೂನಿನಿಂದ 30 ಸೆಕೆಂಡ್ಗಳ ಕಾಲ ಕೈ ತೊಳೆದುಕೊಳ್ಳುವ ಅಭ್ಯಾಸ ರೂಢಿಸಿಕೊಳ್ಳಬೇಕು,
ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಈ ರೀತಿ ಜನರು ಸಣ್ಣ ಬದಲಾವಣೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಲ್ಲಿ ಧೈರ್ಯದಿಂದ ಬದುಕಬಹುದು ಮೊದಲಿನ ಹಾಗೆ ಸಹಜ ಸ್ಥಿತಿಯಿಂದ ನೆಮ್ಮದಿಯಿಂದ ಇರಬಹುದು ಎಂದು ಸಚಿವರು ತಿಳಿಸಿದರು ಈಗ ಲಾಕ್ಡೌನ್ ಸಡಿಲವಾಗಿದೆ ಕೊರೋನಾ ಜೊತೆಗೆ ನಮ್ಮ ಜೀವನವು ಸಾಗಬೇಕಿದೆ ಜನರು ಭಯಭೀತರಾಗಬಾರದು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಸಹಕಾರ ಕೊಡಬೇಕು ಕೊರೋನಾ ಬಗ್ಗೆ ಆತಂಕ ಪಡದೆ ಸಾಕಷ್ಟು ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಸಚಿವರು ತಿಳಿಸಿದರು ಮಾನ್ಯ ಪ್ರಧಾನಮಂತ್ರಿ ಅವರು ದೇಶದಲ್ಲಿ ಲಾಕ್ಡೌನ್ ಘೋಷಿಸಿ ರಾಜ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕೆಲವು ನಿರ್ದಿಷ್ಟ ನಿಯಮಗಳನ್ನು ರೂಪಿಸಿ ಜನರ ಜೀವ ಉಳಿಸುವಂತಹ ಕೆಲಸ ಮಾಡಿದ್ದಾರೆ ಎಂದು ಸಚಿವರು ತಿಳಿಸಿದರು ಲಾಕ್ಡೌನ್ದಿಂದಾಗಿ ಕೊರೋನಾ ಬರಲಿಕ್ಕೆ ಮತ್ತು ಹರಡಲಿಕ್ಕೆ ಬಹಳಷ್ಟು ಸಮಯ ತೆಗೆದುಕೊಂಡಿತ್ತು ಮೂರು ತಿಂಗಳಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಿದ್ಧತೆ ಮಾಡಿಕೊಳ್ಳಲು ಸಮಯ ಸಿಕ್ಕಿತ್ತು ಈ ಸಮಯದ ಸದ್ಬಳಕೆ ಮಾಡಿಕೊಂಡು ಆಸ್ಪತ್ರೆಗಳ ಉನ್ನತೀಕರಣ ಕೆಲಸ ಮಾಡಿದ್ದೇವೆ ಐಸಿಯು ವೆಂಟಿಲೇಟರ್ಸ್ ಎಲ್ಲವನ್ನು ಕೂಡ ಹೆಚ್ಚಿಗೆ ಮಾಡಿದ್ದೇವೆ 187,000 ಆರೋಗ್ಯ ಕ್ಷೇತ್ರದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ತರಬೇತಿ ಕೊಡುವ ಕೆಲಸ ಕೂಡ ಆಯಿತು ಎಂದು ಸಚಿವರು ಇದೇ ವೇಳೆ ಮಾಹಿತಿ ನೀಡಿದರು ಪ್ರಾರಂಭದಿಂದಲೂ ಮಾಧ್ಯಮ ಸ್ನೇಹಿತರು ಸರ್ಕಾರಕ್ಕೆ ಒಳ್ಳೆಯ ರೀತಿಯ ಸಹಕಾರ ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪತ್ರಕರ್ತರು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕು ಜನರು ಆತಂಕಗೊಳಗಾಗದೆ ಹಾಗೆ ತಾವು ಪತ್ರಿಕೆಗಳು ಮತ್ತು ಟಿವಿ ವಾಹಿನಿಗಳ ಮೂಲಕ ಜನರಿಗೆ ತಿಳಿಸಬೇಕು ಕೊರೋನಾ ವೈರಾಣು ವ್ಯಾಧಿಯ ಬಗ್ಗೆ ಜನರಿಗೆ ಸಂಪೂರ್ಣ ತಿಳಿಸಿ ಜನರಲ್ಲಿ ಆತ್ಮವಿಶ್ವಾಸ ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಎಂದು ಇದೇ ವೇಳೆ ಸಚಿವರು ಪತ್ರಕರ್ತರಲ್ಲಿ ಮನವಿ ಮಾಡಿದರು ಕೋವಿಡ್-19 ನಿರ್ವಹಣೆಗೆ ಜಿಲ್ಲಾಡಳಿತ ಉತ್ತಮ ರೀತಿ ಸ್ಪಂದಿಸುತ್ತದೆ ಅಧಿಕಾರಿಗಳು ಮತ್ತು ಕೊರೋನಾ ಯೋಧರು ಹಾಗೂ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಕಳೆದ 100 ದಿನಗಳಿಂದಲೂ ರಜೆ ಇಲ್ಲದೆ ಪ್ರಾಮಾಣಿಕತೆಯಿಂದ ಬದ್ಧತೆಯಿಂದ ಕೆಲಸ ಮಾಡುತ್ತಿದ್ದಾರೆ ಎಂದು ಸಚಿವರು ಅಧಿಕಾರಿಗಳು ಮತ್ತು ಸಿಬ್ಬಂದಿ ಕಾರ್ಯಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದರು ಜಿಲ್ಲೆಗೆ ತಾವು ಪದೇ ಪದೇ ಭೇಟಿ ನೀಡಿ ಬ್ರಿಮ್ಸ್ ಕಾಲೇಜು ಮತ್ತು ಆರೋಗ್ಯ ವ್ಯವಸ್ಥೆ ಸರಿಪಡಿಸಲು ಪ್ರಯತ್ನಿಸುವುದಾಗಿ ಸಚಿವರು ತಿಳಿಸಿದರು ಜಿಲ್ಲೆಯಲ್ಲಿ ವೈದ್ಯಕೀಯ ಶಿಕ್ಷಣ ಉನ್ನತ ಮಟ್ಟದಲ್ಲಿ ಇರಬೇಕು ಎಂಬುದು ತಮ್ಮ ಆಶಯವಾಗಿದೆ ಎಂದರು ವಿಷಯವನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬ್ರಿಮ್ಸ್ಗೆ ವಿಶೇಷ ಉತ್ತೇಜನ ನೀಡಲಾಗುವುದು ಬ್ರಿಮ್ಸ್ ಸಂಸ್ಥೆಯನ್ನು ಸರಿದಾರಿಗೆ ತರುವುದಾಗಿ ಸಚಿವರು ಇದೇ ವೇಳೆ ತಿಳಿಸಿದರು ಪತ್ರಿಕೆಗೋಷ್ಠಿಯಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಚಿದ್ರಿ ಸಂಸದರಾದ ಭಗವಂತ್ ಖೂಬಾ ಡಾಕ್ಟರ್ ಉಮೇಶ್ ಜಾಧವ್ ಶಾಸಕರಾದ ರಹೀಂ ಖಾನ್ ರಾಜಶೇಖರ್ ಪಾಟೀಲ್ ಬಿ ನಾರಾಯಣರಾವ್ ವಿಧಾನ ಪರಿಷತ್ ಸದಸ್ಯರಾದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾಧಿಕಾರಿಗಳಾದ ರಾಮಚಂದ್ರನ್ ಆರ್ ಜಿಲ್ಲಾ ಪಂಚಾಯತ್ ಸಿಒ ಗ್ಯಾನಂದರ್ ಕುಮಾರ್ ಗಂಗ್ವರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಿ ಎಲ್ ನಾಗೇಶ್ ಹಾಗೂ ಇತರರು ಇದ್ದರು ಹೇಳ್ತಾ ಇರೋದು ಇವತ್ತು ಮಹಾರಾಷ್ಟ್ರದಿಂದ ಬಂದಿರತಕ್ಕಂಥ ಜನರಿಗೆ ಮಾತ್ರ ಒಂದು ವಾರ ಸಾಂಸ್ಥಿಕವಾಗಿ ನಾವು ಕ್ವಾರಂಟೈನ್ ಮಾಡಿ ಆ ಅವಧಿಯಲ್ಲಿ ಅವ್ರಿಗೇನಾದರೂ ರೋಗದ ಲಕ್ಷಣ ಕಂಡು ಬಂದರೆ ತಕ್ಷಣ ಅವರಿಗೆ ಇವತ್ತು ತಪಾಸಣೆಯನ್ನು ಮಾಡ್ತೀವಿ ತಾವು ಹೇಳ್ತಾ ಇರ್ತಕ್ಕಂಥದ್ದು ACBಯಲ್ಲಿ ಒಂದು ಕೇಸ್ ಇದೆ ಅಂತ ಹೇಳಿದ್ದಾರೆ ನಾನು ಬೆಂಗಳೂರಿಗೆ ಹೋದ ಕೂಡಲೇ ನಮ್ಮ ಪ್ರಧಾನ ಕಾರ್ಯದರ್ಶಿಗಳನ್ನು ಈ ಫೈಲನ್ನು ತರಿಸಿ ಇದನ್ನೆಲ್ಲ ಕೂಡ ಅಧ್ಯಯನ ಮಾಡಿ ನಾವು ಕ್ರಮ ತೆಗೆದುಕೊಳ್ಬೇಕು ಅನ್ನೋದಿದ್ದರೆ 100 ಕ್ರಮ ನಿರ್ದಾಕ್ಷಿಣ್ಯವಾಗಿ ತಗೊಳ್ತೇವೆ ಕ್ರಮ ತೆಗೆದುಕೊಳ್ಳೋದು ಒಂದು ಕಡೆ ಕ್ರಮ ತೆಗೆದುಕೊಳ್ಳೋದ್ರಿಂದ ಸಂಸ್ಥೆ ಒಳ್ಳೆಯದಾಗಲ್ಲ ಆದರೆ ಕ್ರಮ ತೆಗೆದುಕೊಳ್ಳೋದು ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಲ್ಲ ಅದನ್ನೇ ಇವಾಗ ಕೂಲಂಕುಷವಾಗಿ ತನಿಖೆ ಮಾಡಿಸ್ತೇವೆ ಕೂಲಂಕುಷವಾಗಿ ತನಿಖೆ ಮಾಡಿಸ್ತೇವೆ ಬಂದಿದೆ ಎಲ್ಲ ನಿಜ ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಎಲ್ಲ ಮಾಹಿತಿ ನನಗೂ ಬಂದಿದೆ ಈಗ ಸಭೆಯಲ್ಲಿ ಈಗ ಆ ವ್ಯಕ್ತಿನ ವೈಭವೀಕರಣ ಮಾಡೋದು ಬೇಡ ಯಾರಿಗೇನು ಶಾಸ್ತಿ ಮಾಡಬೇಕು ನನಗೆ ಗೊತ್ತಿದೆ ಸ್ವಲ್ಪ ದಿನಗಳು ಕಾಯಿರಿ ನನಗೆ ಸ್ವಲ್ಪ ಈಗ 13 ಕಾದಿದ್ದೀರಿ ನನ್ನ ಮೊದಲನೇ ಸಭೆ ಇದಾಗಿದೆ ನನಗೆ 3 ಸಮಯಾವಕಾಶ ಕೊಡಿ ಇದನ್ನು ಸರಿದಾರಿಗೆ ತರುವಂಥ ಪ್ರಯತ್ನ ನಾನು ಮಾಡ್ತೀನಿ ಪ್ರತಿಯೊಂದು ವಿಷಯವನ್ನು ಕೂಲಂಕುಷವಾಗಿ ನಾನು ತನಿಖೆ ಮಾಡಿಸ್ತೀನಿ ತಾವು ಹೇಳ್ತಾ ಇರ್ತಕ್ಕಂಥ ವಿಷಯವನ್ನೂ ಸೇರಿಸಿ ಖರೀದಿಯಲ್ಲಿ ಮೋಸ ಆಗಿದ್ದರೆ ಭ್ರಷ್ಟಾಚಾರ ಆಗಿದ್ದರೆ ಅಥವಾ ಯಾವುದಾದ್ರೂ ಕರ್ತವ್ಯ ಲೋಪ ಆಗಿದ್ದರೂ ಕೂಡ ಎಲ್ಲದರ ಬಗ್ಗೆ ಕೂಡ ಸಮಗ್ರವಾದಂಥ ತನಿಖೆಯನ್ನು ಮಾಡಿಸ್ತೀನಿ ತಪ್ಪಿತಸ್ಥರ ಮೇಲೆ ಕ್ರಮವನ್ನು ವಹಿಸ್ತೇನೆ ಈ ಸಂಸ್ಥೆ ನನಗೆ ಭಾಳ ಮುಖ್ಯವಾಗಿ ಸರಿದಾರಿಗೆ ತರಬೇಕು ಪ್ರಗತಿಯನ್ನು ಕಾಣಬೇಕು ಇದು ನನ್ನ ಮೊದಲನೇ ಒಂದು ಪ್ರಾಶಸ್ತ್ಯ ಥ್ಯಾಂಕ್ ಯು ನನಗೆ ಲಾಕ್ಡೌನ್ ಆದರೆ ಭಾರತನೇ ಲಾಕ್ ಆಗಿ ಡೌನ್ ಆಗ್ಬಿಡುತ್ತೆ ಅದಾಗೋದು ಬೇಡ ಲೆಟ್ ಅಸ್ ರೈಸ್ ಸ್ವಾಮಿ ವಿವೇಕಾನಂದರವರು ಹೇಳಿದಿರೋಂಗೆ ಲೆಟ್ ಅಸ್ ರೈಸ್ ಬೀದರ್ ಜಿಲ್ಲೆಯ ರೈತರಿಗೆ ಮುಂಗಾರು ಬಿತ್ತನೆ ಸಮಯದಲ್ಲಿ ಕಳಪೆ ಮಟ್ಟದ ಸೋಯಾಬೀನ್ ಬೀಜ ವಿತರಣೆ ಮಾಡಿದ
सरकार विरुद्ध आक्रोश व्यक्तपड़ी कर्नाटक राज्य रैत संघ हसिरु निशाने बीदर जिला घटकदिंद बीदर जिला कृषि इलाके जंटी कृषि निर्देशक कचेरी बीग हाकि उग्र प्रतिभटने नडेसी राज्य सरकार क्रम खंडिसिदरु। बीदर जिले ई वर्ष वाडिकेयंते मळे प्रारंभवादुद्दरिंद जंटी कृषि निर्देशक मार्गदर्शनदल्लि आया तालूकिनल्लि रैत संपर्क केंद्रगळु रैतरिगे अर्ध मर्ध सोयाबीन हागू इनितर बीजगळु नीडलागिद्दु आदरे सोयाबीन बित्तणे माडिद रैतरु मोळके बंदिरुवुदिल्ल इवु कळपे बीज आगिवे आगाग कळपे बीजगळु बंदु रैतर नष्टक्के गुरियादुद्दु कृषि जंटी निर्देशकरिगू गोत्तिरबहुदु। इंतह कळपे बीजगळु ಸರಬರಾಜು ಮಾಡಿದವರು ಯಾರು ಇದಕ್ಕೆ ಸಮ್ಮತ ಕೊಡುವವರು ಯಾರು ಇದಕ್ಕೆ ಹೊಣೆಗಾರರು ಯಾರೆಂಬುದನ್ನು ಕಂಡುಹಿಡಿದು ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿಸಬೇಕು ಇಲ್ಲವಾದರೆ ಇದಕ್ಕೆ ನೀವೇ ಹೊಣೆಗಾರರೆಂದು ತಿಳಿಯಬೇಕಾಗುತ್ತದೆ ಎಂದು ರೈತ ಸಂಘದ ಮುಖಂಡರು ಜಂಟಿ ಕೃಷಿ ನಿರ್ದೇಶಕರ ವಿರುದ್ಧ ಕಿಡಿಕಾರಿದರು। ಈ ಸಂದರ್ಭದಲ್ಲಿ ಬಾಬುರಾವ್ ಜೋಳದಾಪ್ಕ ಅವರು ಮಾತನಾಡುತ್ತಾ ಖರೀಫ್ ಬಿತ್ತನೆ ಕಳಪೆ ಮಟ್ಟದ ಸೋಯಾಬೀನ್ ಬೀಜ ವಿತರಣೆ ಮಾಡುವ ಮೂಲಕ ರೈತರಿಗೆ ಸಂಕಷ್ಟದಲ್ಲಿ ಸಿಲುಕಿಸಲಾಗಿದೆ ಬೀದರ್ ಜಿಲ್ಲೆಯಲ್ಲಿ ಶೇಕಡ 60ರಷ್ಟು ಕಳಪೆ ಮಟ್ಟದ ಸೋಯಾಬೀನ್ ಬೀಜ ವಿತರಣೆ ಮಾಡಲಾಗಿದೆ ಎಂದು ಆರೋಪಿಸಿದರು। ಈಗಾಗಲೇ ಕಳಪೆ ಬೀಜ ಸರಬರಾಜು ಮಾಡಿದ್ದು ಬಿತ್ತದೆ ಇದ್ದ ರೈತರಿಂದ ಬೀಜಗಳು ಮರಳಿ ಪಡೆದು ಅತಿ ತೀವ್ರವಾಗಿ ಬಿತ್ತನೆ ಮಾಡಲು ಉತ್ತಮ ಬೀಜಗಳು ಸರಬರಾಜು ಮಾಡಬೇಕು ಕಳಪೆ ಬೀಜಗಳು ಬಿತ್ತಿ ಹನಿಗೊಳಗಾದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಬೀದರ್ ಜಿಲ್ಲಾ ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದರು। ಅನಿಲ್ ಕುಮಾರ್ ಕಣಜಿ ಅವರು ಮಾತನಾಡುತ್ತಾ ಬೀದರ್ ಜಿಲ್ಲೆಯ ರೈತರಿಗೆ ಕಳಪೆ ಮಟ್ಟದ ಬೀಜ ವಿತರಣೆ ಮಾಡಿರುವ ಅಧಿಕಾರಿಗಳ ವಿರುದ್ಧ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಣಜಿ ಗ್ರಾಮದಲ್ಲಿ ಕಳಪೆ ಮಟ್ಟದ ಸೋಯಾಬೀನ್ ಬೀಜ ವಿತರಣೆ ಮಾಡಿದ ರೈತರು ಬಿತ್ತನೆ ಮಾಡಿದರು ಹೊಲದಲ್ಲಿ ಬೀಜ ಮೊಳಕೆ ಒಡೆದಿಲ್ಲ ಸರ್ಕಾರ ಕೂಡಲೇ ಕಳಪೆ ಬೀಜ ಹಿಂಪಡೆದು ರೈತರಿಗೆ ಉತ್ತಮ ಬೀಜ ವಿತರಣೆ ಮಾಡಬೇಕು ಎಂದು ಒತ್ತಾಯಿಸಿ ಬೀದರ್ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ಕಚೇರಿಗೆ ಬೀಗ ಜಡಿಯಲಾಗಿದೆ ಎಂದರು। ಪಶುಸಂಗೋಪನೆ ಹಜ್ ಮತ್ತು ವಕ್ಫ್ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಭು ಚವ್ಹಾಣ್ ಅವರು ಸುದ್ದಿವಾಹಿನಿಯೊಂದಿಗೆ ಮಾತನಾಡುತ್ತಾ ಬೀದರ್ ಜಿಲ್ಲೆಯಲ್ಲಿ ಕಳಪೆ ಮಟ್ಟದ ಸೋಯಾಬೀನ್ ಬೀಜ ವಿತರಣೆಯಾಗಿದೆ ರೈತರು ಬಿತ್ತನೆ ಮಾಡಿದ್ದಾರೆ ಆದರೆ ಹೊಲದಲ್ಲಿ ಮೊಳಕೆ ಒಡೆದಿಲ್ಲ ಹೀಗಾಗಿ ಮುಂಗಾರು ಹಂಗಾಮಿನಲ್ಲಿ ಸೋಯಾಬೀನ್ ಬಿತ್ತನೆ ಮಾಡುವುದು ಬೇಡ ತೊಗರಿ ಉದ್ದು ಹೆಸರು ಬಿತ್ತನೆ ಮಾಡಬೇಕು ಎಂದು ಬೀದರ್ ಜಿಲ್ಲೆಯ ರೈತರಲ್ಲಿ ವಿನಂತಿಸಿಕೊಂಡರು। ಈ ಪ್ರತಿಭಟನೆಯಲ್ಲಿ ಸಿದ್ದರಾಮಪ್ಪ ಆಣದುರೆ ಶ್ರೀಮಂತ್ ಬಿರಾದರ್ ದಯಾನಂದ ಸ್ವಾಮಿ ಸಿರ್ಸಿ ಶೇಷರಾವ್ ಕಣಜಿ ಸಿದ್ದಣ್ಣ ಬೋಶೆಟ್ಟಿ ಚಂದ್ರಶೇಖರ್ ಜಮಖಂಡಿ ಸತೀಶ್ ನನ್ನೂರೆ ಶೋಭಾವತಿ ಕಾರವಾರಿ ವೈಜನಾಥ್ ನೋಬದೆ ಪ್ರಕಾಶ್ ಬಾವ್ಗೆ ಸುಭಾಷ್ ರಗಟೆ ಭಾವರಾವ್ ಪಾಟೀಲ್ ನಾಗಯ್ಯ ಹಿರೇಮಠ ಶಂಕರಪ್ಪ ಪಾರ್ ವಿಶ್ವನಾಥ್ ಚೆಲಶೆಟ್ಟಿ ಸುಧಾಕರ್ ಬೋಭಡೆ ಮೈನೋದ್ದೀನ್ ಸೇರಿದಂತೆ ನೂರಾರು ರೈತರು ಇದ್ದರು। ಜನಪ್ರತಿನಿಧಿಗಳಿಗೆ ಪೂರಿ ಕರೋ ಬೇಕು 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 ಬ
अद्र सल नावे कणज मन हिंगे कुड़ियावत आश्वासने को ना सोमवार निम् समस्या बगहारस्ते अंत अल्ली यार बंद फोन मेसेज ऐन भी अद्र सल ना मत बेसर आगे मत नावे बंद इंदे आफीस यार जिम्मेदार मंदी जे डी साहबर और बंगलूरदार मत इन अल नमेन हेतार अल रंग मंदिर जड पी अध्यक्षार सी एस आर और अल्लोर अंत अल्ली इोरी नावे अल होक इले मुख्य कचेरी अद निम्दू जे डी आफीस अदा इले कूड़ते अंत ना रईत संघ नावे कूड़ी नाग यहाँ मूगिड़ा बायतर अट्ले इवर मूगे ना हिड़े नावे जे डी आफीस लाक यार जवाबदार व्यक्ति यार नम बंद आश्वासने को महाराष्ट्र साकु बीज सिगत ना खरदी निम्बर दिवसद नम जिले इना 60% सप्लैमी और रिटर्न तकते इना 40% बे अदू टोटल एस्ट बीज बे ना सप्लैमते आश्वासने को नावे और बिड़ते इोद ना इले कूड़ते इले ऊटमते इे मकोते कणजी ग्राम कड़पे बीज वितरणे ना 60 एकरे भूमियन बिते अदर 30% मोके अदर सल ना कृषि अधिकारी कणजी के करेत घेराव हाकदे नमें बित बीजद परहारती बीज तक दुड वापस को नमु वापस बे चेन बीज को आवत्त जे डी और फोन को मंडे दिवस बंद एनक्वरी अद्क मंडे दिवस और यारू बंद अदर सल ना बीदर बंद जे डी आफीसगे बीगवन्नु हाकिदेवे बर्ता नमगे स्पंदने नम्म रैतरिगे बहळ तोंदरे कोड्तिद्दारे अदर सलुवागि नावु बीदर जे डी आफीसिगे बंदु मुत्तिगे हाकिदि लाक हाकिदेवे अंदे हेळलु इष्टपडुत्तेने ई सोयाबीन बीजनल्लि एनु कोरते इदे नानु निन्ने कूड गमनदल्लि मातादिदिनि बट ई सालनल्लि सोयाबीन सरि इल्ल मुळि आग्ता इल्ल सलुवागि निल्ले एल्ल बीदरे महा बीदरिगे रैतरिगे नानु मनवि माड्ता इदिनि यह टाइम सोयाबीन बेड ताऊ तोगरी मूग उड़ीदने मनती बीदर नगर डॉक्टर चन्नबसव पट्टदेवर जिला रंग मंदिर सभांगण बीदर जिला पंचायत अध्यक्ष श्रीमती गीता पंडितराव चिद्री अध्यक्ष बीदर जिला पंचायत सामान्य सभ्य जिला पंचायत कार्यक्रम 2020-21 साल क्रिय योजना मंडने बीदर जिला पंचायत अध्यक्ष श्रीमती गीता पंडितराव चिद्री बीदर जिला पंचायत सामान्य सभ्य 2020-21 साल अय्यवय्य पुस्तक राज्य सरकार बीदर जिले के वार्षिक क्रिया योजना 1,13,931,000 रूपाय 2020-21 साल राज्य सरकार निगदिपड़ इलाखावर अनुदान आधार मेले मूरु हंत अरे बीदर जिला पंचायत तालूका पंचायत ग्राम पंचायत कार्यक्रम अनुगुणवागी वार्षिक क्रिया योजना तैयारिसलु एल्ला इलाका अनुष्ठानाधिकारिगळिगे सूचिसि जिला पंचायत प्रस्तावनेगळन्नु जिला पंचायत कचेरिगे तालूका पंचायत कार्यक्रम क्रिया योजना प्रस्तावनेगळन्नु क्रोडीकरिसि क्रिया योजना सिद्धपडिसलागिदे सिद्धपडिसलाद क्रिया योजने 3,42,201,000 रूपायिगळु आगिदे एंदरु इस सभेयल्लि बसव कल्याण शासकर बी नारायणराव बीदर जिला पंचायत उपाध्यक्ष लक्ष्मण बुल्ला बीदर जिला पंचायत विविध स्थायी समिति अध्यक्ष बीदर जिला पंचायत मुख्य कार्यनिर्वहणाधिकारी ज्ञानेंद्र कुमार गंगवार सेरिदंते जिला मट्टद अधिकारी मुंतादवरु इद्दरु नमस्कार इवत्तु 2020 मत्तु 21ने सालिन इवत्तु नम्मदु इवत्तु बजेट मंडने जी बी मीटिंग एला नम जिला पंचायत सदस्य स्थायी कमिटी एला अध्यक्ष उपाध्यक्ष सी एस सरूग मुख्य अतिथिया नम बसव कल्याण एम एल नारायण अण्वर बंद सहरी स्वागत सदस्य पत्रकर्ता बांधवरी टी वि माध्यमू बंद नरदित नम जनप्रिय जनू नमस्कार मीटिंग इवत शांत मुंगार मा ना यू प्रति वर्ष जून लास्ट वीकु अथवा जुलाई बर्तद इस सल देवर बेगने को बड़े मत मा ये सुगम बरली अंत देवर केकोता बजेट मंडने सलुगे 2020-21 साल बीदर जिले के विविध इलाखे विविध लेख शीर्षिकवर वू मत 1,139,31,50,000 निगदिपड़ सदरी अनुगुणकवागी क्रिया योजने तैयारी
ಅನುಮೋದನೆ ನೀಡಬೇಕೆಂದು ಈ ಮೂಲಕ ಸಭೆಗೆ ಕೋರಿರುತ್ತೇನೆ. ಇಲಾಖೆವಾರು ಹಂಚಿಕೆಯಾದ ಅನುದಾನವನ್ನು ಮುಖ್ಯ ಯೋಜನೆ ಅಧಿಕಾರಿಗಳು ಸಭೆಯಲ್ಲಿ ವಿವರವಾಗಿ ಓದಿ ಪ್ರಸ್ತಾಪಿಸಬೇಕೆಂದು ಕೋರುತ್ತೇನೆ ಎಲ್ಲರಿಗೂ. 26 ಓಕೆ, ಕೋರಂ ಸೊ ಕಂಪ್ಲೀಟ್ ಆಗಿದೆ. ಔಟ್ ಆಫ್ 26 ಜನ ಬಂದಿದೆ. ಸ್ಟಾರ್ಟ್ ಮಾಡೋಣ. ಬೀದರ್ ನಗರಸಭೆಯ ಸಭಾಂಗಣದಲ್ಲಿ ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಾಹಿಮ್ಖನವರು ಬೀದರ್ ನಗರಸಭೆ ಅಧಿಕಾರಿಗಳೊಂದಿಗೆ ಪೂರ್ವಭಾವಿ ಸಭೆ ನಡೆಸಿ ಬೀದರ್ ನಗರಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಸುದೀರ್ಘವಾಗಿ ಚರ್ಚಿಸಿ ಚರಂಡಿ, ವಿದ್ಯುತ್ ಹಾಗೂ ರಸ್ತೆ ಮತ್ತು ಉದ್ಯಾನವನಗಳ ಅಭಿವೃದ್ಧಿಗೆ ಪೂರಕವಾಗಿ ತ್ವರಿತಗತಿಯಲ್ಲಿ ಕಾರ್ಯನಿರ್ವಹಿಸಬೇಕು ಎಂದು ಬೀದರ್ ನಗರಸಭೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಮಾಜಿ ಸಚಿವರು ಹಾಗೂ ಬೀದರ್ ಶಾಸಕರಾದ ರಹೀಂಖನ್ ಅವರು ಮಾತನಾಡುತ್ತಾ, ಮಳೆಗಾಲದಲ್ಲಿ ಮಳೆ ಬಿದ್ದರೆ ಬೀದರ್ ನಗರದ ಚರಂಡಿಗಳು ತುಂಬಿ ರಸ್ತೆಗಳ ಮೇಲೆ ನೀರು ಹರಿಯುತ್ತದೆ. ಇದರಿಂದ ಚರಂಡಿಗಳ ದುರಸ್ತಿ ಅಗತ್ಯವಾಗಿದೆ. ಲಾಕ್ಡೌನ್ ಹಿನ್ನೆಲೆ ಬೀದರ್ ನಗರಸಭೆಯಿಂದ ಒಂದೇ ಒಂದು ಕಾಮಗಾರಿ ಕೈಗೊಂಡಿಲ್ಲ. ಈ ತ್ವರಿತಗತಿಯಲ್ಲಿ ಬೀದರ್ ನಗರಸಭೆ ಕಾಮಗಾರಿ ಕೈಗೊಳ್ಳಬೇಕು ಎಂದು ಬೀದರ್ ನಗರಸಭೆಯ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ಈ ಸಭೆಯಲ್ಲಿ ಬೀದರ್ ನಗರಸಭೆಯ ಪೌರಾಯುಕ್ತ ಬಿ ಬಸಪ್ಪ ಇದ್ದರು. ಈ ಕೋವಿಡ್ ಬಂತಲ್ಲ ಸುಮ್ಮನೆ ಮಾಡಿದ್ರೆ ಮತ್ತೆ ಬರಕ್ಕೆ ನಾಳೆ ಮಾತಾಡ್ತೇನೆ. ನಮ್ಮ ಬಸವರಾಜ್ ಮಿನಿಸ್ಟರ್ ಕ್ಲೋಸ್ ಫ್ರೆಂಡ್ ನಮ್ಮಲ್ಲೇ ಇದ್ದರು. ಇನ್ಸ್ಪೆಕ್ಟರ್ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀನಿ. ಬೆಳಗ್ಗೆ ಕೆಲಸ ಎಷ್ಟಿದಾರ ಒಳಗೆ ಮಂಗಳಪೇಟು, ಆಮೇಲೆ ಈಡನ್ ಕಾಲೋನಿ ಆ ಏರಿಯಾ ಎಲ್ಲ ಬರ್ತದೆ. ಅಪ್ ಟು ನಮ್ಮ ಅರ್ಸಿಕೋಟು, ಈ ಕಡೆ ನಮ್ಮ ಪಟೇಲ್ ಇಷ್ಟು ಬರ್ತದೆ ಸರ್. ಅದರಲ್ಲಿ ಇಬ್ಬರಿದ್ದಾರೆ, ಒಬ್ಬ ಸೀನಿಯರ್ ಒಬ್ಬ ಜೂನಿಯರ್. ಸೀನಿಯರ್ ಅಲ್ಲಿ ಜೂನಿಯರ್ ಆಫೀಸ್ ಆಗ್ತದೆ. ಈ ಕಡೆ ನಂಬರ್ 3 and 4 ಸುಭಾಷ್ ಇದೆ. 5 and 6 ಇಲ್ಲ ಸರ್. ಶಿವನಗರ್, ಹೌಸಿಂಗ್ ಬೋರ್ಡ್, ನೌಬಾದ್, ಈ ಕಡೆ ಅಪ್ ಟು ಬಸವೇಶ್ವರ ಸರ್ಕಲ್ಲು, ಕರ್ನಾಟಕ ಕಾಲೇಜ್ ಅಪ್ ಟು ಅಲ್ಲಿವರೆಗೂ ಸುಭಾಷ್ಗೆ ಬರುತ್ತೆ ಸರ್. ಈ ಸ್ಟ್ರೆಚ್ ಡೌನ್ ಅಪ್ ಟು ನೌಬಾದ್ ರೈಲ್ವೆ ಹೇಳಿದ ಆ ಕಡೆ ಪೂರ ಟೋಟಲ್ ಉಳಿದಿದ್ದ ಏರಿಯಾ ಎಲ್ಲ 3-4 ಅಂತ. ಹೊಸಾಡು ಬಾಬು ನಾಗೇಶ್ ಅಂತ ಇದ್ದಾರೆ, ಮತ್ತು ಗಿರೀಶ್ ಅಂತ ಇದ್ದಾರೆ. ಇವರೆಲ್ಲರಿಗೂ ಮೇಲೆ ಎನ್ವಿರಾನ್ಮೆಂಟ್ ಕ್ಲೀನರ್ ಒಬ್ಬರಿದ್ದಾರೆ, ರವೀಂದ್ರ. ಮತ್ತು ಎಲ್ಲ ಸ್ಯಾನಿಟರಿ ಇನ್ಸ್ಪೆಕ್ಟರ್ ಇದ್ದಾರೆ, ಎಲ್ಲ ಮುನ್ಸಿಪಾಲ್ಟಿನಲ್ಲಿ ಯಾರ್ಯಾರು ಏನೇನು ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದೆ ಅದ್ರ ಬಗ್ಗೆ ಡಿಸ್ಕಸ್ ಆಗಿದೆ. ಮತ್ತು ಮುನ್ಸಿಪಾಲ್ಟಿನಲ್ಲಿ ಯಾಕಂದರೆ ಕೊರೋನಾಲಿಂದ 4-5 ತಿಂಗಳಿಂದ ಸುಮಾರು ವರ್ಕ್ಸ್ ಹಾಗೆ ಪೆಂಡಿಂಗ್ ಇತ್ತು. ಟೋಟಲಿ ಈಗ ವಾರ್ ಫೂಟಿಂಗ್ನಲ್ಲಿ ಎಲ್ಲ ಕೆಲಸ ಸ್ಟಾರ್ಟ್ ಆಗಬೇಕು. ರೈನಿ ಸೀಸನ್ ಸ್ಟಾರ್ಟ್ ಆದರೂ ಎಲ್ಲ ಡ್ರೈನ್ ಎಲ್ಲ ಫುಲ್ ಆಗಿಬಿಡ್ತದೆ ಬೀದರ್ನಲ್ಲಿ. ಅದು ಕರೆಕ್ಟ್ ಸ್ಲೋಪ್ಲಿಂದ ಯಾವಾಗೂ ಯಾವ ಕೆಲಸ ಆಗಿಲ್ಲ. ಅದ್ರ ಬಗ್ಗೆ ಮತ್ತು ಹೆಲ್ತ್ ಇಶ್ಯೂಸ್ ಬಗ್ಗೆ ಮತ್ತು ಬೇರೆ ಬೇರೆ ಎಲೆಕ್ಟ್ರಿಸಿಟಿ ಬಗ್ಗೆ ಆಗಲಿ ಯಾವುದು ಎಲ್ಲ ಟೋಟಲಿ ಮುನ್ಸಿಪಾಲ್ಟಿಗೆ ರಿಲೇಟೆಡ್. ಮತ್ತು ನಾಳೆ ಇನ್ನೊಬ್ಬರು ಮಿನಿಸ್ಟರ್ ಬರ್ಲತ್ತಾರೆ, ಯು ಜಿ ಡಿ ಬಸವರಾಜ್ ಅಂತ ಯು ಜಿ ಡಿ ಮಿನಿಸ್ಟರ್ ಇದೆ. ನಾಳೆ ಒಂದು ಅವ್ರ ಜೊತೆಗೆ ಒಂದು ಮೀಟಿಂಗ್ ಇದೆ. ಮುನ್ಸಿಪಾಲ್ಟಿ ಮತ್ತು ಯು ಜಿ ಡಿ ಎರಡೂ ಸೇರಿಸಿ ಸ್ವಲ್ಪ ಏನೇನು ಕೆಲಸ ಪೆಂಡಿಂಗ್ ಆಗಿದೆ ಅದು ಎಲ್ಲ ಟೋಟಲಿ ಕಂಪ್ಲೀಟ್ ಮಾಡಬೇಕಂತ ನಂದು ಪ್ಲ್ಯಾನ್ ಇದೆ. ಅದ್ರ ಸಲುವಾಗಿ ಇಲ್ಲಿ ಮೀಟಿಂಗ್ ತೊಗೊಂಡು ನಾಳೆ ಆ ಮಿನಿಸ್ಟರ್ ಹತ್ರ ಏನೇನು ಸಮಸ್ಯೆ ಇದೆ, ಏನೇನು ಪ್ರಪೋಸಲ್ ಇಡಬೇಕಂತ ರೆಡಿ ಮಾಡ್ಲತ್ತಿದ್ದೆ ನಾವು ಯು ಡಿ ಮಿನಿಸ್ಟರ್ಗೆ. ಮುನ್ಸಿಪಾಲ್ಟಿ ಮೇ ಆಜ್ ಮೀಟಿಂಗ್ ಲೇ ರಾ ಹೂ ಜೋ ಜೋ ಕ್ಯೋಂಕಿ ಜಬ್ ಭಿ ರೈನಿ ಸೀಸನ್ ಚಾಲೂ ಹೋ ಜಾತಾ ಹೈ ಯಹಾಂ ಪೆ ಪೂರೇ ಡ್ರೇನ್ ಭರ್ ಜಾತೆ ಹೈ, ರೋಡ್ ಪೆ ಪಾನಿ ಆತಾ ಹೈ,
और कई जगह प्लानिंग से यहाँ पे ड्रेन नहीं बना है, स्लोप सही नहीं रहने की वजह से यहाँ पे ड्रेन की समस्या होती है। इसी तरह कई एरिया में पानी की भी प्रॉब्लम है। और कल यूडी मिनिस्टर आ रहे हैं हमारे बसवराज बोल के, जो नए मिनिस्टर बने हैं, तो उनके सामने जो जो प्रॉब्लम्स है म्यूनसिपाल्टी के रहेंदे, यूडी के रहेंदे, 24/7 के रहेंदे और ड्रेन के रहेंदे, तो ये पूरे प्रॉब्लम और ख़ासकर म्यूनसिपाल्टी में कौन से एरिया को किसको रेस्पॉन्सिबिलिटी दी है, सैनिटरी इंस्पेक्टर रहेंदे और दूसरे जो भी जिम्मेदार लोग हैं म्यूनसिपाल्टी में, इसको क्या जिम्मेदारी दी है, अभी से प्री क्वेश्चन के लिए मीटिंग चल रहा है। ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ, ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ, ವಂದನೆಗಳು।